ಭಾರತದ ಮಾಜಿ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಹಾಗೂ ಟೀಂ ಇಂಡಿಯಾ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಸಪ್ತಪದಿ ತುಳಿಯಲಿದ್ದಾರೆ ಎನ್ನುವ ಗಾಸಿಪ್ ಸಾಕಷ್ಟು ದಿನದಿಂದ ಹರಿದಾಡ್ತಿದೆ. ಈ ಬಗ್ಗೆ ಸಾನಿಯಾ ತಂದೆ ಇದು ಸುಳ್ಳು ಸುದ್ದಿ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಸುದ್ದಿಯನ್ನ ನಂಬಬೇಡಿ ಎಂದು ಸ್ಪಷ್ಟನೆ ನೀಡಿದ್ರು. ಆದ್ರೀಗ ಸಾನಿಯಾ ಇನ್ಸ್ಟಾಗ್ರಾಂನಲ್ಲಿ ಹಾಕಿರುವ ಸ್ಟೇಟಸ್ ಭಾರಿ ಕುತೂಹಲ ಮೂಡಿಸಿದೆ. ಶಮಿ ಜೊತೆಗಿನ ಮದುವೆಯ ಚರ್ಚೆಗಳ ಮಧ್ಯೆ ಸಾನಿಯಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಮಗ ಇಜಾನ್ ಜೊತೆಗಿನ ಹೃದಯ ಸ್ಪರ್ಶಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಟೀ ಶರ್ಟ್ ಮತ್ತು ಕ್ಯಾಪ್ ತೊಟ್ಟು ಮಗನ ಜೊತೆಗೆ ಟೆನಿಸ್ ಕೋರ್ಟ್ ನಲ್ಲಿ ನಿಂತಿರುವ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಇವರಿಬ್ಬರ ಫೋಟೋಗಿಂತ ಮಹತ್ವ ಪಡೆದಿದ್ದು ಸಾನಿಯಾ ಧರಿಸಿದ ಟೀ ಶರ್ಟ್ ಮೇಲಿರುವ ಬರಹ. ನಾನು ಚೆನ್ನಾಗಿರುತ್ತೇನೆ ಎಂಬ ಭಾವನೆ ನನಗೆ ಸಿಕ್ಕಿದೆ ಎಂದು ಬರೆದಿರುವ ಟೀ ಶರ್ಟ್ ಅನ್ನು ಸಾನಿಯಾ ಧರಿಸಿದ್ದಾರೆ. ಈ ಮೂಲಕ ತಮ್ಮ ಜೀವನ ಶೈಲಿಯ ಬಗ್ಗೆ ಮಾತನಾಡುವವರಿಗೆ ಪರೋಕ್ಷವಾಗಿ ತಕ್ಕ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಈ ಫೋಟೋಗೆ ಎಸ್ ಎಂಬ ಕ್ಯಾಪ್ಷನ್ ನೀಡಿದ್ದಾರೆ. ಇದೇ ಈಗ ನೆಟ್ಟಿಗರ ಕುತೂಹಲ ಮೂಡಿಸಿರೋದು. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮೊಹಮ್ಮದ್ ಶಮಿ ಜೊತೆಗಿನ ಮದುವೆಯ ಕುರಿತಾಗಿಯೇ ಸಾನಿಯಾ ಅವರು ಎಸ್ ಎಂದು ಬರೆದುಕೊಂಡಿದ್ದಾರೆ ಅಂತ ನೆಟ್ಟಿಗರು ಬಿಂಬಿಸುತ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ಸಾನಿಯಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಅಭಿಮಾನಿಗಳಿಗೆ ಸಬರ್ ಕರೋ, ಆಲ್ವೇಸ್ ಸಬರ್ ಕರೋ, ಅಂದ್ರೆ ಯಾವಾಗಲೂ ಕೊಂಚ ತಾಳ್ಮೆಯಿಂದ ಇರಿ ಎಂದು ಬರೆದುಕೊಂಡಿದ್ದರು. ಅವರ ಈ ಪೋಸ್ಟ್ ಕಂಡು ನೆಟ್ಟಿಗರು ಸಾನಿಯಾ ಅವರು ಶಮಿ ಜೊತೆ ವಿವಾಹವಾಗುವುದು ಪಕ್ಕಾ ಅಂತ ಅಂದುಕೊಂಡಿದ್ರು. ಆದ್ರೀಗ ಎಸ್ ಎನ್ನುವ ಪೋಸ್ಟ್ ಮಾಡಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸದ್ದು ಮಾಡುತ್ತಿದೆ. 2024 ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಗಾಯಗೊಂಡಿದ್ದ ಶಮಿ ಅವರು ಸದ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ, ಹೊರಗಡೆಯಲ್ಲೂ ಕಾಣಿಸಿಕೊಂಡಿಲ್ಲ. ಆದ್ರಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡುತ್ತಿರುವ ಮದುವೆ ವದಂತಿಗಳ ಕುರಿತು ಸಾನಿಯಾ ಹಾಗೂ ಶಮಿಗೆ ಸ್ಪಷ್ಟನೆ ನೀಡಬೇಕಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.